हाय फ्रेंड्स, वेलकम टू माय टारगेट यूट्यूब चैनल। इवत्तिन तरगति ना प्रश्ने सरणिया मुंदुवरेद भागव नोड़ता होगुण्री। ना ओ तरगति पी सी पी एस आई सी आर डी आर एग्जाम संबंध पट्टंते हिंदिन प्रश्ने पत्रिके केळिद प्रश्ने कुरितु डिस्कशन इवत्तिन तरगतियल्लि अदर मुंदुवरेद भागव नोड़ता बरुण्री। हर नोड़्री, मोदले प्रश्ने एनैति, ಮೊದಲನೆಯ ಮಹಾಯುದ್ಧವನ್ನು ಯಾವ ಒಪ್ಪಂದವು ಔಪಚಾರಿಕವಾಗಿ ಮುಕ್ತಾಯಗೊಳಿಸಿತು ಅಂತ ಹೇಳಿ ಕೇಳಿದರ. ಹಾಗಾದರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ವರ್ಸೆಲ್ಸ್ ಒಪ್ಪಂದ. ಹಾಗಾದರೆ ವರ್ಸೆಲ್ಸ್ ಒಪ್ಪಂದ ಅಂತ ಬಂದಾಗ ಜೂನ್ 28 1919 ಏನಾಗ್ತತಿ ಅಂತಂದ್ರೆ ಈ ಒಂದು ವರ್ಸೆಲ್ಸ್ ಒಪ್ಪಂದ ನಡೆಯತಿ. ಹಾಗಾದ್ರೆ ಈ ವರ್ಸೆಲ್ಸ್ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು ಅಂತಂದ್ರೆ ಜರ್ಮನಿ ಮತ್ತು ಮಿತ್ರ ರಾಷ್ಟ್ರಗಳ ನಡುವೆ ನಡೆಯಿತು. ಮಿತ್ರ ರಾಷ್ಟ್ರಗಳ ನಡುವೆ ಈ ಒಂದು ಒಪ್ಪಂದ ನಡೆಯಿತು. ಹಾಗಾದ್ರೆ ಮೊದಲನೇ ಜಾಗತಿಕ ಮಹಾಯುದ್ಧವನ್ನು ಕೊನೆಗೊಳಿಸಲು ನಡೆದಂತಹ ಒಂದು ಔಪಚಾರಿಕ ಒಪ್ಪಂದ ಅಂತ ಹೇಳಿ ಕರಿತೀವಿ. ಇದಕ್ಕಿಂತ ಮುಂಚಿತವಾಗಿ ಏನಾಯಿತು ಅಂತಂದ್ರೆ ಅಮೇರಿಕಾ ಈ ಒಪ್ಪಂದವನ್ನು ಒಪ್ಪಂಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ವರ್ಸೆಲ್ಸ್ ಒಪ್ಪಂದವನ್ನು ಕುರಿತು ತನ್ನದೇ ಆದಂತಹ ಒಂದು ವಿಚಾರವನ್ನು ವ್ಯಕ್ತಪಡಿಸಂಗಿಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಅಮೇರಿಕಾ ಮತ್ತು ಜರ್ಮನಿ ಇವೆರಡು ಒಪ್ಪಂದವನ್ನು ಮಾಡ್ಕೋತಾವ್ರಿ, ಬಟ್ ವರ್ಸೆಲ್ಸ್ ಒಪ್ಪಂದವನ್ನು ಒಪ್ಪಂಗಿಲ್ಲ. ಇದನ್ನು ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಶಾಂತಿ ಒಪ್ಪಂದ ಅಂತೇಳಿ ಕರೀತಾರೆ. ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಒಂದು ಶಾಂತಿ ಒಪ್ಪಂದ ಅಂತೇಳಿ ಕರೀತಾರೆ, ಶಾಂತಿ ಒಪ್ಪಂದ. ನೆಕ್ಸ್ಟ್, ಈ ಮೊದಲನೇ ಜಾಗತಿಕ ಮಹಾಯುದ್ಧಕ್ಕೆ ಅಥವಾ ಮೊದಲನೇ ಜಾಗತಿಕ ಮಹಾಯುದ್ಧದಲ್ಲಿ ಆದಂತಹ ಪ್ರತಿಯೊಂದು ನಷ್ಟಕ್ಕೂ ಕೂಡ ಜರ್ಮನಿಯೇ ಕಾರಣ ಅಂಥೇಳಿ ದೂಷಿಸ್ತಾರ. ಅಷ್ಟೇ ಅಲ್ಲದೆ ಈ ಒಂದು ವರ್ಸೆಲ್ಸ್ ಒಪ್ಪಂದ ಆಗುವುದಕ್ಕಿಂತ ಮುಂಚಿತವಾಗಿ ಏನಾಗ್ತತಿ ಅಂತಂದ್ರೆ ವರ್ಸೆಲ್ಸ್ ಒಪ್ಪಂದಕ್ಕಿಂತ ಮುಂಚಿತವಾಗಿ ಆರು ತಿಂಗಳುಗಳ ಕಾಲ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಚರ್ಚೆಗಳು ನಡೀತಾವೆ. ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಚರ್ಚೆಗಳು ನಡೀತಾವ. ಆ ಚರ್ಚೆಯ ಫಲವಾಗಿ ನಂತರ 6 ತಿಂಗಳ ನಂತರ ಈ ಒಂದು ವರ್ಸೆಲ್ಸ್ ಒಪ್ಪಂದ ಆಗ್ತತಿ. ಈ ಒಪ್ಪಂದ ಮುಗಿದಾದ್ಮೇಲೆ ಮೊದಲನೇ ಜಾಗತಿಕ ಮಹಾಯುದ್ಧದಿಂದಾದಂತಹ ಒಂದು ಜಾಗತಿಕ ಪರಿಣಾಮ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏರ್ಪಟ್ಟಿದ್ದಂತಹ ಒಂದು ದೋಷ ಆಗಿರ್ಬೋದು, ಇವುಗಳನ್ನೆಲ್ಲ ಬಗೆಹರಿಸಲಿಕ್ಕೆ ಭಾರತದಲ್ಲಿ ವಿಶ್ವದಲ್ಲಿ ಏನಾಗ್ತತಿ ಅಂತಂದ್ರೆ 1920 ರಾಷ್ಟ್ರಸಂಘ ಸ್ಥಾಪನೆ ಆಗ್ತತಿ. ರಾಷ್ಟ್ರಸಂಘ ಅಥವಾ ರಾಷ್ಟ್ರಗಳ ಸಂಘ ಅಂತೇಳಿ ನಾವು ಕರಿತೀವಿ. ಈ ರಾಷ್ಟ್ರಗಳ ಸಂಘ ಎರಡನೇ ಜಾಗತಿಕ ಮಹಾಯುದ್ಧವನ್ನು ತಡೆಯುವಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರಾಷ್ಟ್ರಗಳ ಸಂಘದ ಬದಲಾಗಿ 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇವರಲ್ಲಿ ಯಾರಿಂದ ಕನ್ನಡದ ಕಾದಂಬರಿ ಕವಲು ಬರೆಯಲ್ಪಟ್ಟಿದೆ ಅಂಥೇಳಿ ಕೇಳಿದಾರೆ ನೋಡ್ರಿ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ SL ಭೈರಪ್ಪ. ಅವ್ರ SL ಭೈರಪ್ಪನವರ ಕಾದಂಬರಿ ಕವಲು. SL ಭೈರಪ್ಪನವರು ಅಂತ ಹೇಳಿ ಬಂದಾಗ ಇವರು ಆಧುನಿಕ ಕನ್ನಡ ಸಾಹಿತ್ಯದ ಲೇಖಕ. ಹಾಗಾದ್ರೆ ಇವರನ್ನ ಆಧುನಿಕ ಕನ್ನಡದ ಸಾಹಿತ್ಯದ ಲೇಖಕ ಅಂತ ಹೇಳಿ ಕರಿತೀವಿ. ಇದರ ಬಗ್ಗೆ ನಿಮಗೇನು ಗೊತ್ತಿರಬೇಕು ಅಂತಂದ್ರೆ ಬಂಡಾಯ ಲೇಖಕ ಆಗಿರ್ಬೋದು, ದಲಿತ ವರ್ಗದ ಲೇಖಕರಾಗಿರ್ಬೋದು, ಹೌದಾ, ಇದಕ್ಕೆ ಸಂಬಂಧಪಟ್ಟಂಗ ಹಳೆಯಗನ್ನಡ ಸಾಹಿತ್ಯದ ಲೇಖಕರಾಗಿರ್ಬೋದು ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದ ಲೇಖಕ ಅಂಥೇಳಿ ನಾವು SL ಭೈರಪ್ಪನವರನ್ನು ಕರಿತೀವಿ. SL ಭೈರಪ್ಪನವರ ಕಾದಂಬರಿಗಳು ಅಂತ ಬಂದಾಗ ಇವರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಯಾಗಿರ್ಬೋದು ಮತ್ತು ಭಾರತದ ಇತರೆ ಭಾಷೆಗಳಿಗೆ ಏನಾಗೈತಿ ಅಂತಂದಾಗ ಅನುವಾದ ಆಗೈತಿ. ಅಷ್ಟೇ ಅಲ್ಲದೆ SL ಭೈರಪ್ಪನವರ ಇತರೆ ಕಾದಂಬರಿಗಳ ಬಗ್ಗೆ ಕೂಡ ಗೊತ್ತಿರಬೇಕು, ಯಾಕಂತಂದಾಗ ಕನ್ನಡ ಸಾಹಿತ್ಯದ ಬಗ್ಗೆಯೂ ಕೂಡ
ಪ್ರಶ್ನೆಗಳು ಬರ್ತಾ ಇರ್ತಾವ ರೀ ಕನ್ನಡ ಸಾಹಿತ್ಯವ ಕುರಿತು ಯಾಕಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಲೇಖಕರು ಮತ್ತು ಅವರ ಕೃತಿಗಳ ಬಗ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಕ್ಸಾಮ್ ಒಳಗೆ ಕೇಳ್ತಾರ ಅಂದ್ರೆ ಪ್ರಸಿದ್ಧವಾದಂತ ಲೇಖಕರು ಅವರ ಕೃತಿ ಆಗಿರಬಹುದು ಕಾದಂಬರಿ ಆಗಿರಬಹುದು ನಾಟಕಗಳಾಗಿರಬಹುದು ಅದರ ಬಗ್ಗೆ ನಮಗೆ ಗೊತ್ತಿರಬೇಕು ಇವರ ಪ್ರಸಿದ್ಧ ಕಾದಂಬರಿಗಳು ಅಂತ ಬಂದಾಗ ದಾಟು ದಾಟು ಪರ್ವ ಪರ್ವ ಮಂದ್ರ ನೆಕ್ಸ್ಟ್ ನಾಯಿ ನೆರಳು ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ತಬ್ಬಲಿಯು ನೀನಾದೆ ಮಗನೆ ತಬ್ಬಲಿಯು ನೀನಾದೆ ಮಗನೆ ಪ್ರಮುಖ ಕಾದಂಬರಿಗಳು ದಾಟು ಅಂತ ಬಂದಾಗ ಇವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಒಂದು ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಯಾವುದು ಅಂತಂದ್ರೆ ದಾಟು ಹಾಗಾದ್ರೆ ಮಂದ್ರ ಅನ್ನುವಂತಹ ಕಾದಂಬರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿದಾರೆ ರೀ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿದಾರ ಇದು ಗೊತ್ತಿರಬೇಕು ಅಷ್ಟೇ ಅಲ್ಲದೆ ದಾಟು ಪರ್ವ ಮಂದ್ರ ನಾಯಿ ನೆರಳು ನೆರಳು ತಬ್ಬಲಿಯು ನೀನಾದೆ ಮಗನೇ ಪ್ರಮುಖ ಕಾದಂಬರಿಗಳು ನೆಕ್ಸ್ಟ್ ನೋಡ್ರಿ ಇವರಿಗೆ ಸಂಬಂಧಿಸಿದಂತಹ ಪ್ರಶಸ್ತಿಗಳ ಬಗ್ಗೆಯೂ ಕೂಡ ಗೊತ್ತಿರಬೇಕು ಪ್ರಶಸ್ತಿಗಳು ಅಂತ ಬಂದಾಗ ಇವರಿಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ ಗೊತ್ತಿರಬೇಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಅವರ ಒಂದು ಕಾದಂಬರಿ ದಾಟು ಕಾದಂಬರಿ ಅಂತೇಳಿ ಗೊತ್ತಿರಬೇಕು ರೀ ನೆಕ್ಸ್ಟ್ ಕ್ವಶನ್ ಸತ್ಯ ಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ಹೇಳಿ ಕೇಳಿದಾರ ಸರಿಯಾದಂತಹ ಉತ್ತರ ಜ್ಯೋತಿಬಾ ಪುಲೆ ಹಾಗೆ ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಪುಲೆಯವರು 1873ರಲ್ಲಿ ಸ್ಥಾಪನೆ ಮಾಡ್ತಾರೆ 1873ರಲ್ಲಿ ಸ್ಥಾಪನೆ ಮಾಡಿದರು ಜ್ಯೋತಿಬಾ ಪುಲೆಯವರು ಹಾಗಾದರೆ ಜ್ಯೋತಿಬಾ ಪುಲೆ ಅಂತ ಹೇಳಿ ಬಂದಾಗ ಇವರನ್ನು ಮಹಾರಾಷ್ಟ್ರದ ಯುವ ಕ್ರಾಂತಿಕಾರಿ ಅಂತೂ ಕೂಡ ಏನು ಮಾಡ್ತಿದ್ರು ಕರಿತಿದ್ರು ಇವರು ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು ಸ್ತ್ರೀ ಶಿಕ್ಷಣ ಸ್ತ್ರೀ ಸಬಲೀಕರಣ ಅನ್ನುವಂಥ ವಿಷಯಗಳ ಮೇಲೆ ಹೆಚ್ಚು ಒಂದು ಮಹತ್ವವನ್ನು ಹೊಂದಿದರು ಇವರ ಪತ್ನಿ ಸಾವಿತ್ರಿ ಬಾಪುಲೆಯವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಂತೂ ಕೂಡ ಏನು ಮಾಡ್ತೀವಿ ರೀ ಕರಿತೀವಿ ಅವರ ಒಂದು ಜನ್ಮದಿನ ಜನವರಿ 3ನ್ನು ಶಿಕ್ಷಕಿ ದಿನವನ್ನಾಗಿಯೂ ಕೂಡ ಆಚರಣೆ ಮಾಡ್ತಾ ಬರ್ತಿದ್ದೀವಿ ಹಾಗಾದ್ರೆ ಸಾವಿತ್ರಿಬಾಯಿ ಪುಲೆ ನೆಕ್ಸ್ಟ್ ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿಬಾ ಪುಲೆಯವರು ಹಲವಾರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸಿದರು ಸ್ತ್ರೀ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ಸ್ಥಾಪನೆ ಮಾಡಿದರು ಹೆಣ್ಣು ಮಕ್ಕಳ ಶಾಲೆಗಳನ್ನು ಸ್ಥಾಪನೆ ಮಾಡಿ ಹೆಣ್ಣು ಮಕ್ಕಳಿಗಾಗಿ ಒಂದು ಸಬಲೀಕರಣ ಆಗಿರ್ಬೋದು ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿ ಆಗಿರ್ಬೋದು ಅದ್ರ ಕಡೆ ಹೆಚ್ಚು ಒಲವನ್ನು ತೋರಿಸಿದ್ರು ನೆಕ್ಸ್ಟ್ ಈ ಸತ್ಯಶೋಧಕ ಸಮಾಜದಲ್ಲಿ ತಾರಾಬಾಯಿ ಸಿಂಧೆ ಅನ್ನೋರು ಇದ್ರು ಆ ಒಂದು ಮಹಿಳೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ತ್ರೀ ಪುರುಷ ತುಲನ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರ ಅದು ಗೊತ್ತಿರಬೇಕು ನೆಕ್ಸ್ಟ್ ನೋಡ್ರಿ ಪತ್ರಿಕಾ ಸ್ವಾತಂತ್ರ್ಯವು ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿದೆ ಅಂತ ಹೇಳಿ ಕೇಳಿದಾರ ನೋಡ್ರಿ ವಿಧಿ 19 ಸರಿಯಾದಂತಹ ಉತ್ತರ ವಿಧಿ 19 ಎಲ್ಲರಿಗೂ ಗೊತ್ತೈತಿ ಮೂಲಭೂತ ಹಕ್ಕುಗಳು 6 ಮೂಲಭೂತ ಹಕ್ಕುಗಳು ಕಂಡು ಬರ್ತಾವ ಆ 6 ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಕೂಡ ಒಂದು ಕಂಡು ಬರ್ತೈತ್ರಿ
स्वातंत्र हकु स्वातंत्र हकु अंतंदाग आरु मूलभूत स्वातंत्र ना नोड़ते वाक् अभिव्यक्ति स्वातंत्र आगिरबहुदु हौद्री वाक् अभिव्यक्ति स्वातंत्र वाक् अभिव्यक्ति स्वातंत्र वाक् अभिव्यक्ति स्वातंत्र नेक्स्ट सभे सेरुव स्वातंत्र सभे सेरु शस्त्रास्त्र रहितवागि सभे सेरुवुदु संघ स्थापने संघ संस्थेगळन्नु स्थापने माडोदु संघ संस्थेगळ स्थापने नेक्स्ट नोड्रि देशद यावुदे मूलेयल्लादरू कूड संचार माडबहुदु वास माडबहुदु वासिसुव स्वातंत्र नेक्स्ट ऐनमबू अंतर व्यापार वाणिज्यवान कईगढ़ व्यापारवानबूदिंत मुंचे स्वतंत्र ऐनमारप अंतर आस्तिया स्वातंत्र तगदाकर हतोबत्नूरा नल्वत्नाकने तुपड़ अन्वय आव आस्ति हक रद्दा आस्तिया संपाद स्वतंत्र ऐन अंतर रद्दाती इशु ग्री स्वातंत्र वाक् अभिव्यक्ति स्वातंत्र पर्टिक्युल वाक् अभिव्यक्ति स्वातंत्र अंतर को पत्रिका स्वातंत्र अंतार पत्रिका अंतंदा नम विचारधारे अभिव्यक्ति पड़ीबू नम वो विचार पत्रिके मूलक आ स्वतंत्र नेक्स्ट नोड्री कन्नड साहित्य परिषत् संस्थापक अध्यक्ष यारु अंत केळिदारे संस्थापक अध्यक्ष एच वि नंजुंडय्य संस्थापक अध्यक्ष एच वि नंजुंडय्य इवरप अंतर कन्नड साहित्य परिषत् बे रीतिया प्रश्न केतर कन्नड साहित्य परिषत् हतोबत्नूरा हद्दर स्थापने आयतु हतोबत्नूरा हद्दर स्थापने मैसूरी वडयरू नालवडी कृष्णराज वडयर नालवडी कृष्णराज वडयरिद्रु नालवडी कृष्णराज वडयर स्थापने के अवकाश को हतोबत्नूरा हद्दर अदर वो संस्थापक अध्यक्ष एच वि नंजुंडय्य आगद हतोबत्नूरा हद्दर स्थापने आवेनप अंतर अब कर्नाटक साहित्य परिषत् अंतिम बट हतोबत्नूरा मूवर अदान कन्नड साहित्य परिषत् अंत करतर हतोबत्नूरा मूवर कन्नड साहित्य परिषत् अंत चेंज मोदल कर्नाटक साहित्य परिषत् अंतिम आमेले कन्नड साहित्य परिषत् आयतु प्रस्तुत इधर अध्यक्षरु प्रस्तुत इधर अध्यक्षरु यारदारप अंतंद्र महेश जोशी अवरदार महेश जोशी अवरदार रि अरे कन्नड साहित्य परिषत् अंत बंदा प्रति वर्षव कूड़ा कन्नड साहित्य सम्मेलन नड़ीतव इतचगे 86ने सम्मेलन नड़ीतु हावेरियल्ली 87ने सम्मेलन मंड्यदल्ली नडेसबेकु अंत घोषणे माडिदार अदु कूड़ा गोत्तैति 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗ್ತತಿ ಸಂಸ್ಥಾಪಕ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಎಚ್ ವಿ ನಂಜುಂಡಯ್ಯ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ನೀಡಿದವರು ಅಂದಿನ ಮೈಸೂರಿನ ವಡೆಯರಾದಂತ ನಾಲ್ವಡಿ ಕೃಷ್ಣರಾಜ ವಡೆಯರು 1935ರಲ್ಲಿ ಅದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಇದ್ದಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳಿ ಚೇಂಜ್ ಆಗ್ತತಿ ಪ್ರಸ್ತುತ ಅಧ್ಯಕ್ಷರು ಮಹೇಶ್ ಜೋಶಿ ಅವರದಾರ ಅವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಉದ್ದೇಶ ಏನು ಸ್ಥಾಪನೆ ಮಾಡಲಿಕ್ಕೆ ಒಂದು ಉದ್ದೇಶ ಏನು ಅಂತಂದಾಗ ಕನ್ನಡ ಭಾಷೆ ಕನ್ನಡ ನಾಡು ನುಡಿ ಉಳಿವಿಗಾಗಿ ಶ್ರಮಿಸಲಿಕ್ಕೆ ಒಂದು ಕನ್ನಡ ಸಾಹಿತಿಗಳನ್ನ ಒಳಗೊಂಡಂತೆ ನೇಮಕವಾದಂತ ಒಂದು ಪರಿಷತ್ ಆಗಿರುತ್ತೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದ ಮೇಲೆ ಬಾಬರ್ನು ಆಕ್ರಮಣವೆಸಗಿದ ಕಾಲಕ್ಕೆ ದೆಹಲಿಯಲ್ಲಿ ಯಾವ ಅರಸೊತ್ತಿಗೆಯ ಆಳ್ವಿಕೆ ಇತ್ತು ಅಂತ ಕೇಳಿದಾರ
ಇದಕ್ಕೆ ಸರಿಯಾದಂತಹ ಉತ್ತರ ಲೋಧಿ ಸಂತತಿ. ನಾವೆಲ್ಲರೂ ನೋಡಿರ್ತೀವಿ ರೀ ದೆಹಲಿ ಮನೆತನದ ಅಥವಾ ದೆಹಲಿ ಮನೆತನದ ಕೊನೆಯ ಒಂದು ಮನೆತನ ಸಂತತಿ ಯಾವುದು ಅಂತಂದ್ರೆ ಲೋಧಿ ಸಂತತಿ. ಈ ಲೋಧಿ ಸಂತತಿಯಲ್ಲಿ ಬರುವಂತಹ ಇಬ್ರಾಹಿಂ ಲೋಧಿ, ಇಬ್ರಾಹಿಂ ಲೋಧಿ, ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ, ಬಾಬರ್ನ ನಡುವೆ ಮೊದಲನೇ ಪಾಣಿಪತ್ ಕದನ ನಡೆದು, ಮೊದಲನೇ ಪಾಣಿಪತ್ ಕದನ ನಡೀತಿತ್ರಿ. ಅವ್ರ ಮೊದಲನೇ ಪಾಣಿಪತ್ ಕದನ ಯಾವಾಗ ನಡೀತು ಅಂತಂದ್ರೆ 1526ರಲ್ಲಿ ನಡೀತು. ಈ ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿ ಮನೆತನವನ್ನು ಕೊನೆಗಾಣಿಸಿ ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕ್ತಾನೆ ಬಾಬರ್. ಕ್ಲಿಯರ್ ಆಗಿ ಗೊತ್ತಿರಬೇಕ್ರಿ. ಹಾಗಾದ್ರೆ ಬಾಬರ್, ಬಾಬರ್ ಅಂತ ಬಂದಾಗ ಮಧ್ಯ ಏಷ್ಯಾದಿಂದ ಬಂದಂತಹ ಒಬ್ಬ ವ್ಯಕ್ತಿ, ಮಧ್ಯ ಏಷ್ಯಾದಿಂದ ಬಂದಂತಹ ವ್ಯಕ್ತಿ. ಈತ ಪರ್ಗಾನ ಎಂಬ ಪ್ರದೇಶದಲ್ಲಿ ಜನಿಸ್ತಾನೆ. ಮಧ್ಯ ಏಷ್ಯಾದಿಂದ ಬರ್ತಾನ, ಪರ್ಗಾನ ಎಂಬ ಪ್ರದೇಶದಲ್ಲಿ ಜನಿಸ್ತಾನ. ಈಗಿನ ಉಜ್ಬೇಕಿಸ್ತಾನ್ ಅಂತೇಳಿ ನಾವು ಕರಿತೀವಿ ಪರ್ಗಾನ. ಇವರು ಮೂಲತಃ ತೈಮೂರ್ ವಂಶಕ್ಕೆ ಸೇರಿದವರು ಅಂತ ಗೊತ್ತಿರಬೇಕು. ತೈಮೂರ್ ವಂಶ. ಬಾಬರ್ ಭಾರತಕ್ಕೆ ಬಂದು ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ 1526ರಲ್ಲಿ ಮೊದಲೇ ಪಾಣಿಪತ್ ಕದನ ಆಯಿತು. 1527ರಲ್ಲಿ ಮೇವಾಡದ ರಾಜ, ಮೇವಾಡದ ರಾಜ ರಾಣಾ ಪ್ರತಾಪ್ ಸಿಂಗನನ್ನು ಸೋಲಿಸ್ತಾನೆ ರೀ. ನೆಕ್ಸ್ಟ್ 1528ರಲ್ಲಿ ಚಾಂದೇರಿ ಕದನ ಅಂತ ಆಗ್ತೈತಿ, ಚಾಂದೇರಿ ಕದನ. ಈ ಚಾಂದೇರಿ ಕದನದಲ್ಲಿ ಮೇದಿನಿ ರಾಯನನ್ನು ಸೋಲಿಸ್ತಾನೆ, ಮೇದಿನಿ ರಾಯನನ್ನು ಸೋಲಿಸಿದ. ಇಷ್ಟು ಕದನಗಳನ್ನು ಭಾರತದಲ್ಲಿ ಮಾಡ್ತಾನೆ. ಹಾಗಾದ್ರೆ ನಿಮಗೆ ಬರುವಂಥ ಪ್ರಶ್ನೆ, ಒಂದು ದೆಹಲಿ ಸುಲ್ತಾನರ ಆಳ್ವಿಕೆ ಮತ್ತು ಕ್ರಮಾನುಗತಿಯಲ್ಲಿ ಬರೀರಿ ಅಂತ ಕೇಳ್ತಾರ, ಇಲ್ಲ ಅಂತಂದ್ರೆ ದೆಹಲಿ ಮನೆತನಗಳ ಬಗ್ಗೆ ಆಳ್ವಿಕೆಯ ಅವಧಿಯನ್ನು ಕೇಳ್ಬೋದು. ದೆಹಲಿ ಮನೆತನಗಳು ಅಂತ ಬಂದಾಗ ಫಸ್ಟ್ ಒನ್ ಗುಲಾಮಿ ಸಂತತಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಖಿಲ್ಜಿ ಸಂತತಿ, ತುಗಲಕ್ ಸಂತತಿ, ತುಗಲಕ್ ಸಂತತಿ, ಸೈಯದ್ ಸಂತತಿ, ಸೈಯದ್, ಕೊನೆಯದಾಗಿ ಲೋಧಿ ಸಂತತಿ. ಇಷ್ಟು ಮನೆತನಗಳು ದೆಹಲಿ ಮನೆತನವನ್ನು ಆಳ್ವಿಕೆ ಮಾಡ್ತಾವ. ಹಾಗಾದ್ರೆ ಇವು ಆಳಿದಂತಹ ಅವಧಿ ಗೊತ್ತಿರಬೇಕ್ರಿ. ಅವಧಿ 1206ರಿಂದ 1296 ಕ್ರಿಸ್ತಶಕ. ನೆಕ್ಸ್ಟ್ 1296ರಿಂದ 1320 1320ರಿಂದ 1414 1414ರಿಂದ 1451 ನೆಕ್ಸ್ಟ್ 1451ರಿಂದ 1526 ಈ ರೀತಿಯಾಗಿ ದೆಹಲಿ ಮನೆತನದ ಆಳ್ವಿಕೆ ನಡೀತಾ ಹೋಗ್ತೈತ್ರಿ. ಅಂದ್ರೆ ಮನೆತನ ಗೊತ್ತಿರಬೇಕು, ಆಳಿದಂತಹ ಅವಧಿ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಚುಚ್ಚುಮದ್ದಿನ ಮೂಲಕ ಸಿಡುಬನ್ನು ತಡೆಗಟ್ಟಬಹುದೆಂದು ಕಂಡುಹಿಡಿದವರು ಯಾರು ಅಂತ ಕೇಳಿದಾರ. ಸರಿಯಾದಂತಹ ಉತ್ತರ ಎಡ್ವರ್ಡ್ ಜನ್ನರ್. ಎಡ್ವರ್ಡ್ ಜನ್ನರ್ ಅಂತ ಬಂದಾಗ ಇವರೇನಾಗಿರ್ತಾರಪ್ಪ ಅಂತಂದ್ರೆ ಎಡ್ವರ್ಡ್ ಜನ್ನರ್ ಅವರು ಆಂಗ್ಲ ವಿಜ್ಞಾನಿ. ಎಡ್ವರ್ಡ್ ಜನ್ನರ್ ಆಂಗ್ಲ ವಿಜ್ಞಾನಿಯಾಗಿದ್ದರು. ಇವರು ಸಿಡಬು ರೋಗಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿತಾರೆ. ಅವ್ರ ಲಸಿಕೆಯನ್ನು ಕಂಡುಹಿಡಿದದ್ದು ಯಾವಾಗಪ್ಪ ಅಂತಂದ್ರೆ 1791ರಲ್ಲಿ. ಹಾಗಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್,
1979ರಲ್ಲಿ ಅಂತಂದ್ರ ಸಿಡುಬು ರೋಗ ನಿರ್ಮೂಲನೆಗೊಂಡಿದೆ ಅಂತ ಹೇಳಿ ಘೋಷಣೆ ಮಾಡ್ತತಿ. ಸಿಡುಬು ರೋಗ ನಿರ್ಮೂಲನೆಗೊಂಡಿದೆ ಅಂತ ಹೇಳಿ ಘೋಷಣೆ ಮಾಡ್ತು. ಹಾಗೆ ಸಿಡುಬು ರೋಗ ಅಂತ ಬಂದಾಗ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ. ಸಾಂಕ್ರಾಮಿಕ ಕಾಯಿಲೆ, ಈ ಸಾಂಕ್ರಾಮಿಕ ಕಾಯಿಲೆಗೆ ಒಂದು ಲಸಿಕೆಯನ್ನು ಕಂಡುಹಿಡಿದ್ರ ಮೂಲಕ ಪ್ರಪಂಚದಾದ್ಯಂತ ಸಾಕಷ್ಟು ಜೀವಗಳನ್ನು ಉಳಿಸಿದಂತಹ ಒಂದು ಕೀರ್ತಿ ಎಡ್ವರ್ಡ್ ಜನ್ನರ್ ಅವರಿಗೆ ಸಲ್ತತಿ. ಈ ಸಾಂಕ್ರಾಮಿಕ ಕಾಯಿಲೆ, ಈ ಸಾಂಕ್ರಾಮಿಕ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿದ್ರು. ಹಾಗಾದ್ರೆ ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರು, ಇದನ್ನು ಲ್ಯಾಟಿನ್ ಭಾಷೆಯೊಳಗ ವೆಂಟಿಯರ್ ಕಾಯಿಲೆ ಅಂತ ಏನು ಮಾಡ್ತಾರ್ರಿ ಕರೀತಾರೆ. ವೆಂಟಿಯರ್ ಕಾಯಿಲೆ ಅಂಥೇಳಿ ಕರೀತಾರ, ಗೊತ್ತಿರ್ಬೇಕು. ಲ್ಯಾಟಿನ್ ಭಾಷೆಯೊಳಗೆ ವೆಂಟಿಯರ್ ಕಾಯಿಲೆ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟ್ ಬರೆದಂತಹ ಜರ್ಮನ್ ವಿದ್ವಾಂಸ ಯಾರು ಅಂತ ಕೇಳಿದಾರ, ಸರಿಯಾದಂತಹ ಉತ್ತರ ಮ್ಯಾಕ್ಸ್ ಮುಲ್ಲರ್. ಇವ್ರೇನು ಮಾಡ್ತಾರ್ರಿ, ಈ ಒಂದು ಸೇಕ್ರೆಡ್ ಬುಕ್ಸ್ ಆಫ್ ದಿ ಈಸ್ಟ್ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾರ, ಪುಸ್ತಕವನ್ನು ಬರೀತಾರ. ಹಾಗಾದ್ರೆ ಜರ್ಮನ್ ವಿದ್ವಾಂಸ ಇವರಾಗಿದ್ರು. ಜರ್ಮನ್ ವಿದ್ವಾಂಸ ಇವರು ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿದ್ರು. ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿದ್ರು. ಇವರು ಭಾರತದ ವೇದಗಳನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದರು. ಇಂಗ್ಲೀಷ್ಗೆ ಭಾಷಾಂತರಿಸಿದರು. ನೆಕ್ಸ್ಟು ಇವರು ಬ್ರಿಟನ್ನಲ್ಲಿ ಸಂಸ್ಕೃತ ಅಭ್ಯಾಸವನ್ನು ಮಾಡಿದರು. ನಾಳಿದ್ರ ಮೇಲೆ ಪ್ರಶ್ನೆ ಆಗ್ಬೋದ್ರಿ, ಜರ್ಮನ್ ವಿದ್ವಾಂಸ ರಾಮಕೃಷ್ಣ ಪರಮಹಂಸರಿಂದ ಪ್ರಭಾವಿತರಾಗಿದ್ರು, ಭಾರತದ ವೇದಗಳನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದ್ರು, ಇವರು ಬ್ರಿಟನ್ನಲ್ಲಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇವುಗಳಲ್ಲಿ ಯಾವುದು ಕಾಳಿದಾಸ ರಚಿತ ಕೃತಿಯಲ್ಲ ಅಂತ ಕೇಳಿದ, ಸರಿಯಾದಂತಹ ಉತ್ತರ ಸ್ವಪ್ನ ವಾಸವ ದತ್ತಂ ಅಂತ ಬರ್ತೈತಿ. ಹಾಗಾದ್ರೆ ಅಭಿಜ್ಞಾನ ಶಾಕುಂತಲಂ ಕಾಳಿದಾಸನ ನಾಟಕ, ರಘುವಂಶ ಕೃತಿ, ವಿಕ್ರಮೋರ್ವಶಿಯ ಇದೇನಾಗಿರ್ತೈತಿ ಅಂತಂದ್ರೆ ನಾಟಕ ಆಗಿರ್ತೈತಿ. ನಾಟಕಗಳನ್ನು ಸಪ್ರೇಟಾಗಿ ಕೇಳ್ತಾರೆ ಮತ್ತು ಕೃತಿಗಳನ್ನು ಸಪ್ರೇಟಾಗಿ ಕೇಳ್ತಾರ್ರಿ. ಹಾಗಾದ್ರೆ ಮೊದಲೇದಾಗಿ ಕೃತಿಗಳನ್ನು ನೋಡೋಣ. ಕೃತಿಗಳು ಅಂತ ಬಂದಾಗ ಫಸ್ಟ್ ಒನ್ ಕುಮಾರ ಸಂಭವ. ನೆಕ್ಸ್ಟ್ ಋತು ಸಂಹಾರ. ಮೇಘಧೂತ. ಕುಮಾರ ಸಂಭವ, ಋತು ಸಂಹಾರ, ಮೇಘಧೂತ. ನೆಕ್ಸ್ಟ್ ನೋಡ್ರಿ, ಇವರ ನಾಟಕಗಳು ಸಪ್ರೇಟ್ ಬರ್ತಾವ. ನಾಟಕಗಳು ನೋಡ್ರಿ, ಒಂದು ವಿಕ್ರಮೋರ್ವಶಿಯ ಐತಿ, ಇನ್ನೊಂದು ಅಭಿಜ್ಞಾನ ಶಾಕುಂತಲ ಐತಿ. ಹಾಗಾದ್ರೆ ಕಾಳಿದಾಸನ ನಾಟಕಗಳು ಅಂತ ಬಂದಾಗ ಇವರು ಅಭಿಜ್ಞಾನ ಶಾಕುಂತಲ ಒಂದು, ವಿಕ್ರಮೋರ್ವಶಿಯ ಒಂದು, ಕುಮಾರ ಸಂಭವ ಮತ್ತು ಋತು ಸಂಹಾರ, ಮೇಘದೂತ ಇವೆಲ್ಲ ಏನಾಗಿರ್ತಾವೆ ಅಂತಂದ್ರೆ ಕೃತಿಗಳಾಗಿರ್ತಾವ. ಇದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಮೇಘದೂತ ಇನ್ನೊಂದು ಕೃತಿ ಮಿಸ್ ಆಯಿತು, ಯಾವುದು ಅಂತಂದ್ರೆ ರಘುವಂಶ ಕೃತಿ.
ನೆಕ್ಸ್ಟ್ ಅಭಿಜ್ಞಾನ ಶಕುಂತಲಂ ವಿಕ್ರಮೋರ್ವಶಿಯ ನಾಟಕಗಳು ಇನ್ನೊಂದು ನಾಟಕ ಯಾವುದು ಅಂತಂದ್ರೆ ಮಾಳವಿಕಾಗ್ನಿ ಮಿತ್ರ ಮಾಳವಿಕಾಗ್ನಿ ಮಿತ್ರ ಅನ್ನುವಂತ ನಾಟಕ ಕಾಳಿದಾಸರ ನಾಟಕ ಇರ್ತದೆ ಕ್ಲಿಯರ್ ಆಗಿ ಗೊತ್ತಿರಬೇಕು ರೀ ಕೃತಿಗಳು ಅಂತ ಬಂದಾಗ ಕುಮಾರ ಸಂಭವ ಋತು ಸಂಹಾರ ಮೇಘದೂತ ರಘುವಂಶ ನಾಟಕಗಳು ಮಾಳವಿಕಾಗ್ನಿ ಮಿತ್ರ ವಿಕ್ರಮೋರ್ವಶಿಯ ಅಭಿಜ್ಞಾನ ಶಕುಂತಲಂ ಇಷ್ಟು ನಾಟಕಗಳು ಗೊತ್ತಿರಬೇಕು ನೆಕ್ಸ್ಟ್ ನೋಡ್ರಿ ಏನಾಗ್ತತಿ ಅಂತಂದ್ರೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹಳೆಬೀಡಿನ ಹಿಂದಿನ ಹೆಸರು ಹಳೆಬೀಡಿನ ಹಿಂದಿನ ಹೆಸರು ಯಾವುದು ಅಂತ ಕೇಳಿದಾರ ಸರಿಯಾದಂತ ಉತ್ತರ ದ್ವಾರ ಸಮುದ್ರ ದ್ವಾರ ಸಮುದ್ರ ಅರ ದ್ವಾರ ಸಮುದ್ರ ಯಾರ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರ ಹೊಯ್ಸಳರ ರಾಜಧಾನಿ ಹೊಯ್ಸಳರ ರಾಜಧಾನಿ ಆಗಿತ್ತು ಅರ ದ್ವಾರ ಸಮುದ್ರ ಅಂತ ಬಂದಾಗ ಹೊಯ್ಸಳರ ರಾಜಧಾನಿ ಹೊಯ್ಸಳರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ಸಾಕ್ಷಿಯಾದಂತ ನೆಲೆಯಾಗಿ ಪ್ರಸ್ತುತ ನಮ್ಮ ಗೋಚರ ಆಗ್ತತಿ ಅರ ಹಳೆಬೀಡು ಹಳೆಬೀಡಿನ ಹಿಂದಿನ ಹೆಸರು ದ್ವಾರ ಸಮುದ್ರ ಹೊಯ್ಸಳ ಅನ್ನುವಂತ ಪದ ಸಳ ಹೌದ್ರಿ ಹೊಯ್ಸಳ ಮನೆತನದ ಸ್ಥಾಪಕ ಸಳ ಹಾಗಾದ್ರೆ ಸಳ ಅಂತ ಬಂದಾಗ ಈತ ಹುಲಿಯನ್ನು ಕೊಲ್ಲುತ್ತಿರುವಂತ ಚಿತ್ರವೇ ಈ ಒಂದು ಮನೆತನದ ಲಾಂಛನ ಆಗಿರುತ್ತೆ ಸಳನ ಮೊದಲ ಹೆಸರು ಅಥವಾ ಸ್ಥಾಪಕ ಅಂತ ಹೇಳಿ ನಾವು ನೃಪಕಾಮ ಅಂತ ಹೇಳಿ ಕೂಡ ಕರೀಬಹುದು ಇವನ ಇನ್ನೊಂದು ಹೆಸರು ನೃಪಕಾಮ ಅಂತ ಕೂಡ ಕರೀತಾರೆ ರೀ ಹೊಯ್ಸಳ ಹೊಯ್ಸಳ ಮನೆತನದ ಸ್ಥಾಪಕ ಸಳ ನೆಕ್ಸ್ಟ್ ಇನ್ನೊಂದು ಹೆಸರು ನೃಪಕಾಮ ದ್ವಾರ ಸಮುದ್ರ ಹಳೆಬೀಡಿನ ಹಿಂದಿನ ಹೆಸರು ದ್ವಾರ ಸಮುದ್ರ ಅಂತ ಬಂದಾಗ ಹೊಯ್ಸಳರ ರಾಜಧಾನಿಯಾಗಿತ್ತು ಹೌದ್ರಿ ಇವತ್ತಿನ ತರಗತಿಯೊಳಗೆ ಇಷ್ಟು ಪ್ರಶ್ನೆಗಳನ್ನು ಕುರಿತು ನಾವು ಡಿಸ್ಕಷನ್ ಮಾಡಿದ್ವಿ ಈ ಪ್ರಶ್ನೆಗಳ ಒಂದು ಸರಿಯಾದ ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಹಾಗಾದರೆ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು